ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಅವ್ರ ಕನಸು ಏನಂದ್ರೆ, ಇಡೀ ವಿಶ್ವದಲ್ಲೇ ನಮ್ಮ ಭಾರತ ನಂಬರ್ 1 ಆಗಿ ಬರಬೇಕಂದ್ರೆ ಪ್ರತಿಯೊಂದು ಮಕ್ಕಳು ಶಾಲೆಗೆ ಬರಬೇಕು, ಶಿಕ್ಷಕರು ಶಿಕ್ಷಣ ಕೊಡಬೇಕೇ ಹೊರತು ಶಿಕ್ಷೆ ಕೊಡಬಾರ್ದು. ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಶಾಲೆಗೆ ಹೋದರೆ ಅವರು ಭವಿಷ್ಯದಲ್ಲಿ ಎಷ್ಟು ಚೆನ್ನಾಗಿರ್ತಾರೆ, ಓದಿಲ್ಲ ಅಂದರೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನು ಪ್ರೀತಿಯಿಂದ ತಿಳಿ ಹೇಳಿ ಶಾಲೆ ಕಳಿಸಿಕೊಡ್ಬೇಕೆ ಹೊರತು ಹೊಡೆದೋ ಪಡೆದೋ ಅಲ್ಲ. ಆವಾಗ ನಮ್ಮ ಭಾರತ ಖಂಡಿತ ನಂಬರ್ 1 ದೇಶ ಆಗುತ್ತೆ. ಮಾಡ್ತೀರಾ ತಾನೆ? ಸುಮ್ನೆ ನೋಡಿದ್ರೆ ಸ್ಕೂಲ್ ಅಲ್ಲಿ ಟೀಚರ್ ಹೊಡಿತಾ ಇರ್ತಾರೆ, ಇಲ್ಲಿ ನೋಡಿದ್ರೆ ನೀನ್ ಹೊಡಿತಾ ಇರ್ತೀಯ. ಅಳ್ಬೇಡಮ್ಮ, ಅಳ್ಬೇಡ, ಅಳ್ಬೇಡ ಕಂದ. ಹಂಗಂದ್ರೆ ನೀವೇ ಅವ್ರಿಗೆ ಬುದ್ಧಿ ಹೇಳಿ. ನಾನು ಸ್ಟೋರಿ ಹೇಳ. ನಾನು ಚಿಕ್ಕ ಹುಡುಗನಾಗಿದ್ದಾಗ ಈ ಸ್ಕೂಲ್ಗೆ ನಾನೇ ಫಸ್ಟ್ ಬರ್ತಾ ಇದ್ದೆ. ಆಮೇಲೆ ನನ್ನ ಫ್ರೆಂಡು ವಿಲಿಯಂ. ಬೆಲ್ ಹೊಡೆಯೋರ್ಗೂ ಇಬ್ರು ಜಾಲಿಯಾಗಿ ಆಟ ಆಡ್ತಾ ಇದ್ವಿ. ಸುಮಾರು ದಿನ ಸಹ ನೋಡ್ತಾ ಇದ್ದೀನಿ, ಸ್ಕೂಲ್ ಬೆಲ್ ಹೊಡೆಯಕ್ ಮುಂಚೆನೆ ಬಂದ್ಬಿಡ್ತೀಯಲ್ಲ, ಯಾಕೆ? ಅಂಕಲ್ ಮನೇಲಿ ಅಪ್ಪನ ಕಾಟ ತಡಿಯಕ್ ಆಗಲ್ಲ. ಅಂಕಲ್ ಸ್ಕೂಲ್ ಬಿಡುವಾಗ ನೀನ ಫಸ್ಟ್ ಹೊಡೆಯತ್ಯಾ? ಇಲ್ಲಿ ಟೀಚರ್ಸ್ ಕಟ್ಟ ತಡಿಯಕ್ ಆಗ್ತಾ ಇಲ್ಲ ಅಂಕಲ್. ನೀನ ಓದದ್ರಲ್ಲಾರು ಫಸ್ಟ್ ಬರ್ಲಿಲ್ಲ, ಈ ಸ್ಕೂಲ್ ಕಾರ್ ಫಸ್ಟ್ ಬರಲ ಅಂತ. ಏನ್ ಜೋಕ? ಹೋಗಿ. ನೀವು ಕ್ಲಾಸ್ಗೆ ಹೋಗಿಲ್ವಾ? ಇವನೇ ನಟರಾಜ್, ನಮ್ ಬೆಸ್ಟ್ ಫ್ರೆಂಡು. ಈ ಸ್ಕೂಲ್ಗೆ ಲೇಟ್ ಆಗಿ ಬಂದ್ರು, ಓದೋದ್ರಲ್ಲಿ ಇವನೇ ಫಸ್ಟ್. ಪಾಪ ಅಮ್ಮ ಇಲ್ಲ, ಮನೆ ಕೆಲಸ ಎಲ್ಲ ಇವನೇ ಮಾಡ್ತಾ ಇದ್ದ. ಅವ್ರ ತಂದೆ ಮಾರ್ಕೆಟ್ನಲ್ಲಿ ಗೋಣಿಚೀಲ ಹೊಲಿತಾ ಇದ್ರು. ತಾನೆಷ್ಟೇ ಕಷ್ಟಪಟ್ರು ತನ್ನ ಮಗನ ಚೆನ್ನಾಗಿ ಓದ್ಬೇಕು ಅಂತ